ದಸರಾ ಉತ್ಸವಕ್ಕೆ ದಿನಗಣನೆ ಆರಂಭವಾಗುತ್ತಿರುವಂತೆಯೇ ಪೂರ್ವ ಸಿದ್ಧತೆಗಳ ಪರಿಶೀಲನೆಗೆ ಶಾಸಕ ಡಾ ಮಂಥರ್ಗೌಡ ಫೀಲ್ಡ್ಗೆ ಇಳಿದಿದ್ದಾರೆ. ಬುಧವಾರ ದಸರಾ ಮತ್ತು ದಶಮಂಟಪ ಸಮಿತಿಗಳೊಂದಿಗೆ ಶಾಸಕರು ಪ್ರತಿ ದೇವಾಲಯಕ್ಕೂ ತೆರಳಿ ಸಿದ್ಧತೆಗಳನ್ನು ವೀಕ್ಷಿಸಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ತ್ವರಿತಗತಿಯಲ್ಲಿ ರಸ್ತೆಗಳ ದುರಸ್ತಿ ಮತ್ತು ಸ್ವಚ್ಛತಾ ಕಾಮಗಾರಿ ನಿರ್ವಹಿಸಲು ನಗರಸಭೆಗೆ ಸೂಚನೆ ನೀಡಿದರು. ದಸರಾ ಸಮಿತಿ ಅಧ್ಯಕ್ಷರೂ ಆಗಿರುವ ಡಿಸಿ ವೆಂಕಟರಾಜ ಸಾಥ್ ನೀಡಿದರು. ಕರಗ ಮೆರವಣಿಗೆ ಆರಂಭವಾಗುವ ಪಂಪಿನಕೆರೆಗೆ ಭೇಟಿ ನೀಡಿದ ಮಂಥರ್ ಅಲ್ಲಿ ನಡೆಯುತ್ತಿರುವ ಸ್ವಚ್ಛತಾ ಕಾರ್ಯವನ್ನು ವೀಕ್ಷಿಸಿ ಆಗಬೇಕಿರುವ ಸಿದ್ಧತೆಗಳ ಬಗ್ಗೆ ಗಮನಹರಿಸಿದರು. ಪಂಪಿನಕೆರೆ ಆವರಣದಲ್ಲಿ ಟೈಲ್ಸ್ ಅಳವಡಿಸಿ ವಿಶಾಲ ಶಾಮಿಯಾನದ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು. ಅನುದಾನದ ಕೊರತೆ ಇದ್ದರೆ ಶಾಸಕರ ನಿಧಿಯಿಂದ ಹಣ ನೀಡುವುದಾಗಿ ಅವರು ಭರವಸೆ ಇತ್ತರು. ಸ್ವಚ್ಛತಾ ಕಾಮಗಾರಿಗಾಗಿ ಹೊಸದಾಗಿ ಜೆಸಿಬಿ ಖರೀದಿಸಲು ಸೂಚನೆ ನೀಡಿದ ಮಂಥರ್ ಗೇಟ್ನಿಂದ ಪೂಜಾ ಸ್ಥಳದವರೆಗೂ ಬಲಬದಿಯಲ್ಲಿ ತಡೆಗೋಡೆ ನಿರ್ಮಾಣ ಹಾಗೂ ರಸ್ತೆ ಬದಿಯ ಚರಂಡಿಗೆ ಸ್ಲಾಬ್ ಅಳವಡಿಸುವಂತೆ ನೂತನ ಕಮಿಷನರ್ ರಮೇಶ್ ಅವರಿಗೆ ನಿರ್ದೇಶನ ನೀಡಿದರು. ನಗರಸಭೆಯಲ್ಲಿ ಪೌರ ನೌಕರರ ಕೊರತೆ ಇರುವುದರಿಂದ ಹೊಸದಾಗಿ 30 ಮಂದಿಯನ್ನು ನೇಮಕ ಮಾಡಿಕೊಳ್ಳುವಂತೆ ಮತ್ತು ವೀಡ್ ಕಟ್ಟರ್ಗಳನ್ನು ತರಿಸುವಂತೆ ತಿಳಿಸಿದರು. ಮುತ್ತಪ್ಪ ದೇವಾಲಯದ ಬಳಿ ತೀರಾ ಹದಗೆಟ್ಟಿರುವ ಅಬ್ಬಿಫಾಲ್ಸ್ ರಸ್ತೆ ಮತ್ತು ಕೋದಂಡರಾಮ ದೇವಾಲಯದ ಕೆಳಭಾಗದ ರಸ್ತೆಯನ್ನು ಅತಿ ಶೀಘ್ರ ದುರಸ್ತಿ ಮಾಡುವಂತೆ ಡಿಸಿ ಮತ್ತು ಶಾಸಕರು ಸೂಚಿಸಿದರು. ಸದ್ಯಕ್ಕೆ ಕೋಲ್ಡ್ ಟಾರ್ ಬಳಸಿ ದುರಸ್ತಿ ಮಾಡುವಂತೆ ತಿಳಿಸಿದರು. ಕರವಲೆ ಭಗವತಿ ದೇವಾಲಯ ಸಮೀಪ ಉತ್ಸವ ಸಂದರ್ಭ ಪೊಲೀಸರ ನಿಯೋಜನೆ ಬಗ್ಗೆ ಶಾಸಕರು ನಗರ ಠಾಣಾಧಿಕಾರಿ ಲೋಕೇಶ್ ಅವರಿಗೆ ನಿರ್ದೇಶನ ನೀಡಿದರು. ಮಡಿಕೇರಿ ನಗರದ ವ್ಯಾಪ್ತಿಯಲ್ಲಿ ದಸರಾ ಪ್ರಯುಕ್ತಕ್ಕೆ ನಮ್ಮ ಕರ್ಗಜ ಏನು ಹೊರಡಂಥ ಜಾಗಕ್ಕೆ ಬನ್ನಿಮಂಟಪ ಪಂಪಿನಕೆರೆ ಜಾಗದಲ್ಲಿ ನಾವು ಈ ಏನೇನು ಕಾಮಗಾರಿಗಳಿಗೆ ಅವತ್ತಿನ ಕಾರ್ಯಕ್ರಮಕ್ಕೆ ನೀವು ಹೇಳ್ದಂಗೆ ಶಾಶ್ವತಕ್ಕೆ ಪ್ಲಸ್ ಕ್ಲೀನಾಗಿ ವ್ಯವಸ್ಥಿತವಾಗಿ ಸಾರ್ವಜನಿಕಕ್ಕೆ ತೊಂದರೆ ಆಗದಂಗೆ ನಾವು ಈಗ ನಮ್ಮ ಕಮಿಷನರ್ ಆಗಿದ್ದರು ನಮ್ಮ ದಸರಾ ಕಮಿಟಿಯ ಅಧ್ಯಕ್ಷರು ಹಾಗೂ ಮಂಟಪದ ಅಧ್ಯಕ್ಷರು ಇಬ್ಬರೂ ಸೇರಿ ನಮ್ಮ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳು ಎಲ್ಲರೂ ಸೇರಿ ಈ ವೀಕ್ಷಣೆ ಮಾಡಲಿಕ್ಕೆ ಅದೇ ರೀತಿಲಿ ಏನೇನು ಕಾಮಗಾರಿಗಳು ತೊಗೋಬೇಕು ಯಾವ ರೀತಿಲಿ ನಾವು ಪ್ರಿಪ್ರೇಷನ್ ಮಾಡಬೇಕು ಕಳೆದ ವರ್ಷ ನಾವೇನು ಕಡಿಮೆ ಮಾಡಿದ್ದೋ ಈ ಸಲ ಯಾವ ರೀತಿಲಿ ಪಬ್ಲಿಕ್ಕಿಗೆ ಅನನುಕೂಲ ಆದಂಗೆ ಸಾರ್ವಜನಿಕ ಅನುಕೂಲ ಆಗೋಂಥ ಕೆಲಸ ನಾವು ಇವತ್ತು ಎಲ್ಲ 10 ಮಂಟಪಕ್ಕೆ ಪ್ಲಸ್ ಕರ್ಗಜಕ್ಕೆ ಎಲ್ಲೆಲ್ಲಿ ಹೊಡೆದಂಥ ದಾರಿನ ನೋಡಿ ಸಾರ್ವಜನಿಕಕ್ಕೆ ಪ್ಲಸ್ ಅದು ಮಂಟಪದವರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಳೋಕ್ಕೆ ನಾವೊಂದು ಪೂರ್ವಭಾವಿ ಒಂದು ಲೋಕಲ್ ಅಂದರೆ ಸ್ಥಳೀಯ ಪರಿಶೀಲನೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಾತ್ರ ವೆದರು ಆ ಮಟ್ಟಕ್ಕೆ ನಮಗೆ ಬಿಡುವು ಕೊಟ್ಟಿಲ್ಲ. ಈಗ ಇವತ್ತು ನೋಡಿ ಬೆಳಿಗ್ಗೆನೂ ಒಂದು ಸ್ವಲ್ಪ ನಿನ್ನೆನೂ ಮಳೆ ಹುಯ್ದಿದೆ. ಅದಕ್ಕೋಸ್ಕರ ನಾವು ಈಗ ಮಾಡ್ಬಿಡ್ದಾರೆ ಕೆಲಸ ಎರಡನೇ ದಿವಸ ಆದಮೇಲೆ ನೀವೇ ಬಂದು ಹೇಳ್ತೇನೆ ನೋಡಿ ಸರ್ ಕಳಪೆ ಕಾಮಗಾರಿ ಅಂತ. ಅದಕ್ಕೋಸ್ಕರ ಒಂದು ಸ್ವಲ್ಪ ಬಿಸಿಲು ಒಂದು ಸ್ವಲ್ಪ ವೆದರ್ ಪರ್ಮಿಷಿಬಲ್ ಆಗಿದ್ದರೆ 100% ನಾವು ನಾಳೆ ನಾಳಿದ್ರಲ್ಲೇ ದುಡ್ಡು ಪಾಪ ನಮ್ಮ ಮುನ್ಸಿಪಾಲಿಟಿಲಿ ಎತ್ತಿಟ್ಟಿದ್ರೆ ಅದನ್ನ ಆದಷ್ಟು ಬೇಗ ನೀವು ಹೇಳ್ದಂಗೆ ಮಾತ್ರ ಬರೀ ದಸರಾಗೋಸ್ಕರ ಸೀಮಿತ ಆಗಬಾರ್ದು. ದಟ್ ಗುಂಡಿ ಮುಚ್ಚೋದು ಒಂದು ಪರ್ಮನೆಂಟ್ ಆಗಲೂ ಇರಬೇಕು ಅಲ್ವಾ? ಇಲ್ಲಾಂದರೆ ಬರೀ ದಸರಾಗೋಸ್ಕರ ಮಾಡ್ದು ಅಂತ ಅಂದ್ಬಿಟ್ಟು ಆಮೇಲೆ ಬೇರೆ ಟೈಮಲ್ಲಿ ಸಾರ್ವಜನಿಕಕ್ಕೆ ತೊಂದರೆ ಆಗತ್ತಂತಲ್ಲ. ದಸರಾಗೂ ಅನುಕೂಲ ಆಗಬೇಕು ಪ್ಲಸ್ ಸಾರ್ವಜನಿಕವೂ ಅನುಕೂಲ ಆಗಬೇಕು. ಮಾತ್ರ ಮಳೆಯಲ್ಲಿ ಅನುಭವಿಸ್ತಿರೋದು ಆ ಟೈಮಲ್ಲಿ ನಮ್ಗೆ ಅನುಭವ ನಮ್ಗೆ ಗೊತ್ತಲ್ಲ ಅದು. ಅದಕ್ಕಿಲ್ಲ ಈ ಅದನ್ನೆಲ್ಲ ಕ್ಲಿಯರ್ ಆಯ್ತದ. ಈಗ ದುಡ್ಡು ಇಟ್ಟವರೆ ಮುನ್ಸಿಪಾಲಿಟಿ ಒಂದು 20-25 ಲಕ್ಷ ಹಣಕಾಸು ವ್ಯವಸ್ಥೆಯಲ್ಲಿ ಆ ಗುಂಡಿ ಮುಚ್ಚಕ್ಕೆ ಕಾಮಗಾರಿಗಳು ಮಾಡಕ್ಕೆ ತಗೊಂಡು. ದಸರೋತ್ಸವ ಮುಗಿದ ಬಳಿಕ ಪಂಪಿನಕೆರೆಯ 4 ಕರಗಗಳ ಪೂಜಾ ಸ್ಥಳಕ್ಕೆ ಗ್ರಾನೈಟ್ ಅಳವಡಿಸುವಂತೆ ಸೂಚಿಸಿದ ಮಂಥರ್ ಇದಕ್ಕಾಗಿ ಪ್ರತ್ಯೇಕ ಅನುದಾನ ನೀಡುವುದಾಗಿ ಆಯುಕ್ತರಿಗೆ ತಿಳಿಸಿದರು. ದಸರಾ ಹೊಸ್ತಿಲಲ್ಲೇ ಇರುವುದರಿಂದ ತಾವು ಸೂಚಿಸಿದ ಕೆಲಸಗಳನ್ನು ಆದಷ್ಟು ಶೀಘ್ರ ಆರಂಭಿಸುವಂತೆ ನಿರ್ದೇಶನ ನೀಡಿದ ಅವರು ಆಯಾ ದೇವಾಲಯ ಸಮಿತಿಗಳು ನಗರಸಭೆಯೊಂದಿಗೆ ಕೈಜೋಡಿಸುವಂತೆ ಮನವಿ ಮಾಡಿದರು. ಈ ವೇಳೆ ದಸರಾ ಸಮಿತಿ ಪದಾಧಿಕಾರಿಗಳಾದ ಪ್ರಕಾಶ್ ಆಚಾರ್ಯ, ಅರುಣ್ ಶೆಟ್ಟಿ, ರಾಜೇಶ್ ಯಲ್ಲಪ್ಪ, ದಶಮಂಟಪ ಸಮಿತಿ ಅಧ್ಯಕ್ಷ ಜಗದೀಶ್, ಕೌನ್ಸಿಲರ್ ಚಂದ್ರಶೇಖರ್, ಕಾಂಗ್ರೆಸ್ ಮುಖಂಡ ತೆನ್ನೀರ ಮೈನಾ ಮತ್ತಿತರರು ಹಾಜರಿದ್ದರು.